ತುಂಬಾ ವಿಷಯಗಳಲ್ಲಿ ಯಾರು ಮುಸ್ಲಿಮರಿಗೆ ರಿಸರ್ವೇಶನ್ ಕೊಟ್ಟವರು, ಇಡೀ ಹಿಂದೂಸ್ತಾನದಲ್ಲಿ ಯಾವನಾದರೂ ಒಬ್ಬ ಇದ್ರೆ ನಿಮ್ಮದೇ ಬದುಕಿದ್ದೀನಿ ದೇವೇಗೌಡ. ಕಾಶ್ಮೀರಕ್ಕೆ ಒಬ್ಬ ಪ್ರಧಾನಮಂತ್ರಿ 10 ವರ್ಷ ಹೋಗಿ ಮುಸ್ಲಿಮರು ಹೊಡೆದು ಸಾಯಿಸ್ತೀನಿ. ನನ್ನ ಯಾವ ಮುಸ್ಲಿಮರು ಹೊಡೆದಿಲ್ಲ. 4 ಸಾರಿ ಎಲೆಕ್ಷನ್ ಕಂಡಕ್ಟ್ ಮಾಡಿದೆ. ಫರೂಕ್ ಅಬ್ದುಲ್ಲಾ ಮುಖ್ಯಮಂತ್ರಿ ಮಾಡಿದೆ ಪ್ರೀತಿಯಿಂದ, ಅವರ ಮನಸ್ಸನ್ನು ಗೆದ್ದೆ. ತೋರಿಸಿ ಮತ್ತೊಬ್ಬ ನಾಯಕನನ್ನು ತೋರಿಸಿ ನನ್ನ ಮುಸಲ್ಮಾನ್ ಬಂಧುಗಳಿಗೆ, ನನ್ನ ಮುಸಲ್ಮಾನ್ ಬಂಧುಗಳಿಗೆ ಯಾವನಾದರೂ ಒಬ್ಬರು ಹೇಳಿದ್ರೆ ಅದು ದೇವೇಗೌಡ, ದೇವೇಗೌಡ, ದೇವೇಗೌಡ. ಕಾಂಗ್ರೆಸ್ ಸೇರಿದ್ರು ಯಾ ಎಲ್ಲಿದ್ರು ಇಂದಿರಾ ಗಾಂಧಿ ಕೊಟ್ಟು ಇನ್ನೊಬ್ಬ ದೊಡ್ಡ ಮನುಷ್ಯ ಹೆಸರನ್ನ ಹೇಳಲಿಕ್ಕೆ ಹೋಗಲ್ಲ. ಯಾರು ರಾತ್ರಿ ತೀರ್ಮಾನ ಮಾಡಿದ್ರು ಹಾಸನದಲ್ಲಿ, ಇವತ್ತು 1 ಗಂಟೆಗೆ ಹೆಣ್ಣು ಮಕ್ಕಳು ನಾವು ಯಾವನಾದರೂ ಕಾಂಗ್ರೆಸ್ನ ಬಂದಿಲ್ಲಿ ಓಟ್ ಕೇಳಿದ್ರೆ ಜಾಗ ಬಿಡಿ, ನಾವು ಕೊಡೋದು ಒಬ್ಬ ದೇವೇಗೌಡಿಗೆ ಮಾತ್ರ, ಸ್ವರೂಪನಿಗೆ ಮಾತ್ರ. ರಾತ್ರಿ 1 ಗಂಟೆ ತಿರುಗಿ ನಿಮ್ಮಲ್ಲಿ ಕೈಗೊಳಿಸಿ ಕೇಳ್ತೀನಿ. ಮಂಡ್ಯ ಜಿಲ್ಲೆಯ ಮಹಾನ್ ಯಾವ ದೇವೇಗೌಡನ್ನ ಮುಖ್ಯಮಂತ್ರಿ ಮಾಡಿದ್ರು, ಪ್ರಧಾನಮಂತ್ರಿ ಮಾಡಿದ್ರು, ಇವತ್ತು ನೀವು ಆ ಕಾಲ ಬಂದಿದೆ ಕುಮಾರನನ್ನ ಮುಖ್ಯಮಂತ್ರಿ ಮಾಡಿ ಈ ರಾಜ್ಯದಲ್ಲಿ ಮತ್ತೊಮ್ಮೆ ರೈತರ ಸರ್ಕಾರ ಸ್ಥಾಪನೆ ಮಾಡುವ ಕಾಲ. ಅವರು ಹೇಳ್ತಾರೆ ಅವರ ಹೆಸರನ್ನ ತೆಗೆಯುವ ಅವಶ್ಯಕತೆ ನನಗೆ ಇಲ್ಲ. ನಾನು ದೇವೇಗೌಡನೆ, ಆ ಹೇಳಲು ಯಾರು ಅವ್ರು ಯಾರು ಅವ್ರ ಜಾತಿಯ ಅದು ಪ್ರಶ್ನೆ ಬೇಕಾಗಿಲ್ಲ. ಆದ್ರೆ ಎಲ್ಲಿಂದ ಬಂದು ಈ ವಿಧಾನಸಭಾ ಕ್ಷೇತ್ರದಲ್ಲಿ ನಾನು ಜೆಡಿಎಸ್ ಅನ್ನ ಮುಗಿಸ್ತೆ. ನಾನು ಜೆಡಿಎಸ್ ಅನ್ನ ಮುಗಿಸಿದ್ದೆ. ಮೊನ್ನೆ ಅವರ ಹೇಳುವ ಮಾತು ನನ್ನ ಮೈನಲ್ಲಿ ಪ್ರತಿಯೊಂದು ರಕ್ತ ಕಣ ಜೆಡಿಎಸ್ ಮುಗಿದೇ ಹೋಯ್ತು. ನನ್ನ ನೀರನ್ನು ಉಳಿಸಿಕೊಳ್ಳಿ.